ಹುಬ್ಬಳ್ಳಿ ಧಾರವಾಡ ಮಹಾಜನತೆಗೋಸ್ಕರ ಕುಡಿಯುವ ನೀರಿನ ಯೋಜನೆ ಜಾರಿಯಾಗಲೆಂದು ಇದೇ ತಿಂಗಳ 29ನೇ ತಾರೀಕು ಸಮಯ 11:30 ಶ್ರೀ 3000 ಮಠದಿಂದ ಪಾದಯಾತ್ರೆ ಮೂಲಕ ಚೆನ್ನಮ್ಮ ವೃತ್ತವನ್ನು ಸಂಪರ್ಕಿಸಿ ತಹಶೀಲ್ದಾರ್ ಮುಖಾಂತರ ಕೇಂದ್ರ ರಾಜ್ಯಕ್ಕೆ ಮನವಿ ಕೊಡಲಾಗುವುದು. ಈ ಒಂದು ಸಭೆಗೆ ಮತ್ತು ಈ ಒಂದು ಆಂದೋಲನದಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಆಟೋ ಚಾಲಕರ ಮಾಲೀಕರು, ಸಂಘಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಮುಂತಾದ ಎಲ್ಲ ವ್ಯಾಪಾರಸ್ಥ ಸಂಘಟನೆಗಳಿಗೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ. ಒಂದು ದಿನ ಈ ಒಂದು ಯಾತ್ರೆ ಮಾಡಿ ನಿಲ್ಲಿಸುವಂಥದ್ದಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಒಂದೇ ಯಾತ್ರೆ ಮಾಡಿ ನಿಲ್ಲಿಸುವಂಥದ್ದಲ್ಲ. ಈ ಯೋಜನೆ ಸಂಪೂರ್ಣ ಜಾರಿಯಾಗುವವರೆಗೂ ಹುಬ್ಬಳ್ಳಿ ಧಾರವಾಡದ ಮಹಾಜನತೆಗೆ ಈ ಯೋಜನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಜನ ಆಂದೋಲನ ಮುಖಾಂತರ ತಿಳಿಸಿ ಈ ಒಂದು ಯೋಜನೆ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರ ಒಂದು ವಿಶ್ವಾಸವನ್ನು ತಗೊಂಡು ಹೋರಾಟಕ್ಕೆ ಅಣಿ ಆಗ್ತೀವಿ ಅನ್ನುವಂಥದ್ದು ಇಲ್ಲಿ ಫಸ್ಟ್ ಪಡಿಸ್ತಾ ಇದ್ದೇನೆ. ಮತ್ತು ಇವತ್ತಿನ ದಿನ ಎಲ್ಲ ಆಟೋ ಚಾಲಕರ ಮಾಲೀಕರು, ಸಂಘದ ಪದಾಧಿಕಾರಿಗಳು ಮತ್ತು ವಿವಿಧ ಸಂಘಟನೆ ಮುಖಂಡರು ಕೂಡ ಬಂದಿದ್ದಾರೆ. ಕೆಲವೇ ಎಷ್ಟೋ ಅಂತ ಭಾವಿಸಬಾರ್ದು, ಅನೇಕ ರೀತಿ ಸಂಘಟನೆಗಳನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಎಲ್ಲರೂ ಕೂಡ ದೂರವಾಣಿ ಮೂಲಕ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ಅವತ್ತಿನ ದಿನ ಬರ್ತೀನಂತ ಹೇಳಿದ್ದಾರೆ. ಮತ್ತು ಈ ಹೋರಾಟಕ್ಕೆ ಪೂಜ್ಯರು ಮತ್ತು ಪಾದ್ರಿಗಳು ಮೌಲಿಗಳ ನೇತೃತ್ವದಲ್ಲಿ ಕೂಡ ನಡೀತಾ ಇದೆ. ಕುಡಿಯುವ ನೀರ ಯೋಜನೆಗೆ ಯಾರೂ ಕೂಡ ಜಾತಿ ಮಾಡಬಾರ್ದು, ಧರ್ಮ ಮಾಡಬಾರ್ದು, ಪಕ್ಷ ಮಾಡಬಾರ್ದು. ಇದು ಜಾತ್ಯತೀತವಾದಂಥ ರಾಷ್ಟ್ರ. ಜಾತ್ಯತೆಯಿಂದ ನಾವು ಈ ಒಂದು ಕುಡಿಯುವ ನೀರಾದಂಥ ಜೀವಜಲವನ್ನು ಪಡೆದುಕೊಳ್ಳಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ದಯವಿಟ್ಟು ನೀವು ಈ ಹೋರಾಟಕ್ಕೆ ಪಾಲ್ಗೊಳ್ಳಿ ಮತ್ತು ಯಶಸ್ವಿಗೊಳ್ಳಿಕ್ಕೆ ನಿಮ್ಮ ಒಂದು ಶಕ್ತಿಯನ್ನು ತುಂಬಿ ಅಂತೇಳಿ ನಾನು ಕರೆ ಕೊಡ್ತಾ ಇದ್ದೇನೆ ಮತ್ತು ವಿನಂತಿ ಪೂರ್ವಕ ಕೇಳ್ಕೊಳ್ತಾ ಇದ್ದೇನೆ. ಎಷ್ಟು ಜನ ಬರ್ತಾರೆ ಹೋರಾಟಕ್ಕೆ? ಸುಮಾರು ಜನ ಬರ್ತಾ ಇದ್ದಾರೆ. ನಮಗೆ ಅಂಕಿ ಅಂಶಗಳು ಸಿಗ್ತಾ ಇಲ್ಲ. ಆ ಒಂದು ಹೋರಾಟಕ್ಕೆ ಜನ ಆಂದೋಲನ ಹೋರಾಟ ಇರುವುದರಿಂದ ಸುಮಾರು ಜನ ಬರ್ತಾರ ಅನ್ನುವಂಥದ್ದು ಮಾಹಿತಿ ಇದೆ ನಮಗೆ. ಮೌನ ರೀತಿ ಅನ್ನುವಂಥದ್ದಿಲ್ಲ, ನಮ್ಮ ಬೇಡಿಕೆಗಳನ್ನು ಕೂಗಿ ಹಾಕುವಂತ ಹೋಗ್ತಾ ಇದ್ದೇವೆ. ಯಾವ ವ್ಯಕ್ತಿಗತವಾಗಿ ಅಥವಾ ಯಾವುದೇ ಒಂದು ಸರ್ಕಾರದ ವಿರುದ್ಧವಾಗಿ ಹೋರಾಟ ಅಲ್ಲ. ಈ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ಮಾಡುವಂಥ ಒಂದು ಯೋಜನೆ ಕೈ ಜೋಡಿಸ್ಬೇಕು ಅನ್ನುವಂಥದ್ದು ಘೋಷಣೆಯನ್ನು ಹಾಕ್ತೀವಿ ನಾವು.